Os caras. E gagle gota gre bot de mingen numa. Tito ta kada ne ma pokron. Prestor bunde. Bahala nervos aag bididare. Adu sahaja kuda. Ekandre idu avara modalne cinema. Modalne nirdeshanada cinema. Aa ondu chochala herige novu. Ellaru gotte irutte. Ivaru manju avaru ಮೊದಲು ಲೈಲಾ ಮಜ್ನು ಅಂತ ಒಂದು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಆವಾಗಿಂದ ನನಗೆ ಪರಿಚಯ ಈ ಸಿನಿಮಾನ ಮಾಡಬೇಕು ಅಂತ ನನಗೆ ಕತೆ ಹೇಳಿದಾಗ ಆಸ್ ಯೂಶುವಲ್ ಎಲ್ಲರಿಗೂ ಸಿನಿಮಾ ಮಾಡೋ ಆಸೆ ಇರುತ್ತೆ ಏನೋ ಒಂದು ಕತೆ ಮಾಡ್ಕೊಂಡಿದ್ದಾರೆ ಏನೋ ಸಿನಿಮಾ ಅಂತ ಮಾಡ್ತಾರೆ ಅಂತ ನಾನು ಬಹಳ ಅಷ್ಟು ಇಂಟ್ರೆಸ್ಟ್ ಆಗಿರಲಿಲ್ಲ ಆಮೇಲೆ ಅಲ್ಲಿ ಸಿನಿಮಾ ಶೂಟಿಂಗ್ ಹೋದಾಗ ಇವರು ಮಂಜು ಅವರು ಯಾವುದೇ ರೀತಿಯ ನಾನು ಹೊಸಬ ಅನ್ನೋ ಒಂದೇನು ಅವರ ಕೆಲಸದಲ್ಲಿ ಕಾಣ್ತಾ ಇರಲಿಲ್ಲ ಈಗ ತಾವು ನೋಡಿರ್ಬೋದು ಸ್ಕ್ರೀನ್ ಮೇಲೆ ಬಹಳ ನುರಿತ ನಿರ್ದೇಶಕನ ಹಾಗೆ ಒಳ್ಳೊಳ್ಳೆ ಶಾರ್ಟ್ಸ್ ಅನ್ನ ಇಟ್ಟಿದ್ರು ಕತೆ ಕೂಡ ಹಾಗೆ ಮಾಡ್ಕೊಂಡಿದ್ದಾರೆ ಮೊದಲಿದಕ್ಕೆ ಎರಡು ಹಾರ್ಟು ಒಂದು ಫೈಟು ಅಂತ ಹೆಸರಿತ್ತು ಆಮೇಲೆ ಯಾಕೋ ಹೆಸರು ಗೊಂದಲದಿಂದ ಆರಂಭ ಅನ್ನೋ ಹೆಸರಿಟ್ಟಿದ್ದಾರೆ ಮತ್ತೆ ಪೃಥ್ವಿರಾಜ್ ಕೂಡ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಜೊತೆಗೆ ಮಂಜು ಅವರು ಡೈರೆಕ್ಷನ್ ಮತ್ತೆ ನಾಯಕ ನಟ ಕೂಡ ಪಾತ್ರವನ್ನು ಮಾಡಿದ್ದಾರೆ ಮೂಲತಃ ರಾಮದುರ್ಗ ಹುಬ್ಬಳ್ಳಿಯಿಂದ ಒಂದು 70-80 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಳಿಕಾಂಬ ದೇವಸ್ಥಾನ ಇದೆ ಅದು ಮೂಲ ಸ್ಥಾನ ಕಾಳಿಕಾಂಬ ದೇವಿದು ಅದರ ಆ ದೇವಸ್ಥಾನದ ಅರ್ಚಕರು ಮತ್ತೆ ಅದರ ಧರ್ಮದರ್ಶಿಗಳು ಇವರೇ ಇವರು ಕುಟುಂಬದವರೇನೆ ಸೊ ಆ ದೇವಸ್ಥಾನದಲ್ಲೇ ಪೂಜೆ ಮಾಡಿ ಮುಹೂರ್ತವನ್ನು ಮಾಡಿ ಒಂದು ಅದ್ಧೂರಿಯಾಗಿ ಸಿನಿಮಾನ ಪ್ರಾರಂಭ ಮಾಡಿದ್ರು ಕೆಲವು ಹಲವಾರು ಕಾರಣಕ್ಕೂ ಕೊರೋನಾ ಮಧ್ಯದ ಕೊರೋನಾ ಬಂತು ಮಳೆ ಎಲ್ಲವನ್ನ ಮೀರಿ ಈಗ ಒಂದು ಹೊಸ ಉತ್ಸಾಹಿ ಯುವ ತಂಡ ಸಿನಿಮಾವನ್ನು ಕಂಪ್ಲೀಟ್ ಮಾಡಿ ಸಂಸಾರ ಮುಗಿಸಿ ಪ್ರೇಕ್ಷಕರ ಮುಂದೆ ತರೋದಕ್ಕೆ ಉತ್ಸುಕರಾಗಿದ್ದಾರೆ ಈ ಸಿನಿಮಾದ ಕತೆ ನಿಜವಾಗ್ಲೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ದೈನಂದಿನ ಜೀವನದಲ್ಲಿ ದೈನಂದಿನ ದಿನಗಳಲ್ಲಿ ನಡೆಯುವಂತಹ ಒಂದು ಘಟನೆಯನ್ನ ಒಂದು ಸತ್ಯ ಘಟನೆ ಅಂತ ಭಾವಿಸ್ತೀನಿ ಅದು ಮಂಜು ಅವರು ಹೇಳಿದಾಗ ಹಂಗನ್ನಿಸ್ತು ನನಗೆ ಆ ಒಂದು ಕಥೆಯನ್ನ ಎಳೆಯನ್ನ ಇಟ್ಕೊಂಡು ಸಿನಿಮ್ಯಾಟಿಕ್ ಆಗಿ ಚಿತ್ರೀಕರಣವನ್ನ ಮಾಡಿದ್ದಾರೆ ನಮ್ಮ ಒಂದು ಸ್ವಂತ ಅನುಭವದಲ್ಲಿ ಹೇಳೋದಾದ್ರೆ ಒಂದು ಹೊಸ ಉತ್ಸಾಹಿ ತಂಡ ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡ್ಬೇಕಲ್ಲ ಅಂತ ಮಾಡಿಲ್ಲ ಇದನ್ನ ಆ ಒಂದು ಒಳ್ಳೆ ಕಂಟೆಂಟ್ ಅನ್ನ ಇಟ್ಕೊಂಡು ಸಮಾಜಕ್ಕೆ ಏನಾದ್ರು ಒಂದು ಮಾರ್ಗದರ್ಶನ ಕೊಡಬೇಕು ಸಮಾಜಕ್ಕೆ ಏನಾದ್ರು ನಮ್ಮಿಂದ ಏನಾದ್ರು ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಅದರಲ್ಲಿ ಪೊಲೀಸ್ ಇಲಾಖೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವ್ದೋ ಕ್ರೈಮ್ ನಡೆದಾಗ ಆ ಕ್ರೈಮ್ ಅನ್ನ ಯಾವ ರೀತಿ ಪೊಲೀಸ್ನವರು ಕೆಲವರು ತಮ್ಮ ಸ್ವಂತಕ್ಕೆ ಬಳಸ್ಕೊಂಡು ಅದನ್ನ ತಮ್ಮ ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಬಳಸ್ಕೊಳ್ತಾರೆ ಆ ರೀತಿಯ ಸ್ವಾರ್ಥಕ್ಕೆ ಬಳಸ್ಕೊಂಡಾಗ ನಿಜವಾದ ತೊಂದರೆ ಪಟ್ಟವ್ರಿಗೆ ನಿಜವಾಗಿ ತೊಂದರೆ ಅನುಭವಿಸ್ತವರಿಗೆ ಏನೆಲ್ಲ ಮಾನಸಿಕ ಯಾತ್ರೆ ಅನುಭವಿಸಬೇಕಾಗುತ್ತೆ ಅನ್ನೋದನ್ನ ಬಹಳ ವಿಸ್ತೃತವಾಗಿ ಅಷ್ಟೇ ಒಂದು ಸ್ಟಾಟಿಸ್ಟಿಕ್ ಆಗಿ ಅದನ್ನ ಹೇಳಕ್ ಹೊರಟಿದ್ದಾರೆ ಕತೆನಲ್ಲಿ ಅದ್ರ ನಂದು ಒಬ್ಬ ಪೊಲೀಸ್ ಅಧಿಕಾರಿ ಪಾತ್ರ ಆ ಪೊಲೀಸ್ ಅಧಿಕಾರಿ ಅಂದ್ಮೇಲೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೈಲ್ ಫೈಲ್ ಇದ್ದೇ ಇರುತ್ತೆ ಆದ್ರೆ ಕೊನೆಯಲ್ಲಿ ಸಮಾಜಕ್ಕೆ ಸಮಾಜ ಕಂಟಕರನ್ನ ದೂರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಇಬ್ರು ಏನು ಕ್ರೈಮ್ ಮಾಡಿರ್ತಾರೆ ಅವರನ್ನ ಯಾವ ರೀತಿ ಸಮಾಜಮುಖಿಯಾಗಿ ಬೆಳೆಯುವಂತೆ ಮಾಡ್ತಾರೆ ಅನ್ನೋದೇ ಒಂದು ಕತೆಯ ತಿರುಳು ಒಂದು ಅದ್ಭುತವಾದ ಕಥೆಯನ್ನ ಮಾಡಿದ್ದಾರೆ ಮಂಜು ಅವರು ನಮ್ಮ ಒಂದು ಆ ಶೂಟಿಂಗ್ ಮುಗಿಯೋ ಟೈಮಲ್ಲಿ ಬಹುಶಃ ಇವತ್ತು ನಿಮ್ ಕಣ್ಮುಂದೆ ಇರ್ತಾ ಇರಲಿಲ್ಲ ಅನ್ಕೋತೀನಿ ನಾನು ಶೂಟಿಂಗ್ ನೈಟ್ ಒಂದು 7:30-8 ಗಂಟೆಗೆ ಮುಗಿತು ರಾಮದುರ್ಗದಲ್ಲಿ ನಾನು ಮತ್ತೆ ಮಂಜುನಾಥ್ ಪಾಟೀಲ್ ಅಂತ ಒಬ್ರು ಕಲಾವಿದ್ರು ಅವ್ರ ಗಾಡಿಯಲ್ಲೇ ಹೋಗಿದ್ದೀವಿ ಹುಬ್ಳಿಯಿಂದ ಇಲ್ಲಿಂದ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಹುಬ್ಳಿಯಿಂದ ಅವ್ರ ಗಾಡಿಯಲ್ಲಿ ಹೋಗಿದ್ದೆ ಹುಬ್ಳಿ ರಾಮನಗರದಿಂದ ಸಾರಿ ರಾಮದುರ್ಗದಿಂದ ಹುಬ್ಳಿಗೆ ಬರುವಾಗ ಹೆವಿ ಮಳೆ ತಮಗೆಲ್ಲ ನೋಡಿರ್ಬೋದು ಪ್ರೆಸ್ ಮೀಟ್ ಅಲ್ಲಿ ಆಗಿದೆ ಅದು ಆ ಒಂದು ದೊಡ್ಡ ಸೇತುವೆ ಕುಸ್ತೋಗಿ ನಾವು ಉಳ್ಕೊಂಡಿದ್ದು ಹೋಟ್ಲು ಕೂಡ ಅರ್ಧ ಮುಳುಗೋಗಿತ್ತು ನೀರದು ಸೊ ಅವತ್ತು ಶೂಟಿಂಗ್ ಮುಗಿಸ್ಕೊಂಡು ನಾನು 9:30 ಗಂಟೆಗೆ ಬ್ರಿಡ್ಜ್ ಪಾಸ್ ಆಗಿದ್ದೀನಿ ಕರೆಕ್ಟ್ ಆಗಿ 10:11 ಗಂಟೆಗೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ ಅದು ಇನ್ನೊಂದು 1:45 ಗಂಟೆ ನೀವು ತಡ ಮಾಡಿದ್ರೆ ನನ್ನ ಫೋಟೋ ಇರಬೇಕಾಗಿತ್ತು ಏನೋ ಗೊತ್ತಿಲ್ಲ
ಆತರ ಒಂದು ಸಿಚುವೇಶನ್ ಅಲ್ಲಿ ಒಳ್ಳೆ ಮಳೆಗಾಲದಲ್ಲಿ ಚಳಿಗಾಲ ಬಿಸಿಲು ಎಲ್ಲವನ್ನ ಮೀರಿ ಒಂದು ಸಿನಿಮಾವನ್ನ ತಯಾರು ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ಆಸ್ ಯೂಶುವಲ್ ನಿಮಗೆ ನಾವು ಮನವಿ ಮಾಡ್ಕೊಳ್ಳೋದಷ್ಟೇ ಸಿನಿಮಾ ತಂಡದವರು, ಪತ್ರಿಕೆಯವರು ದಯವಿಟ್ಟು ಆಶೀರ್ವಾದ ಮಾಡಿ ಸಿನಿಮಾ ಬಗ್ಗೆ ಒಂದೆರಡು ಒಳ್ಳೆ ಲೈನ್ ಅನ್ನ ಬರೆದ್ರೆ, ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಹೊಸ ತಂಡಕ್ಕೆ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿ ಇಡೀ ಪತ್ರಿಕಾ ಮಿತ್ರರಲ್ಲಿ ನಮ್ಮ ಮನವಿ, ಹೊಸ ತಂಡವನ್ನ ಪ್ರೋತ್ಸಾಹ ಮಾಡಿ. ಕಾಲಕಾಲಕ್ಕೆ ಯಾರ್ಯಾರು ಪ್ರೋತ್ಸಾಹ ಮಾಡೋ ಖಂಡಿತ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ನಾನು ಇದುವರೆಗೂ 310 ಸಿನಿಮಾಗಳನ್ನ ಮುಗಿಸೋದಕ್ಕೆ ನಿಮ್ಮ ಪ್ರಸ್ತುತ ಪ್ರೆಸ್ ಫೋಟೋಗ್ರಾಫರ್ಸ್ ಮತ್ತೆ ಎಲ್ಲ ಮಾಧ್ಯಮದವರ ಬಹಳ ಕೊಡುಗೆ ಇದೆ. ಆ ಕೊಡುಗೆನ ಈ ಒಂದು ಮಂಜುನಾಥ್ ನನ್ನ ಸಹೋದರ ಸಮಾನ ಅವರು ಕೂಡ ತಾವು ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಪೃಥ್ವಿರಾಜ್ ಕೂಡ ಒಳ್ಳೆ ನಟನೆಯನ್ನ ಮಾಡಿದ್ದಾರೆ. ಮತ್ತೆ ಇದರದ್ದು ಒಂದು ಇವರೇ ಒಂದು ಸ್ಟುಡಿಯೋನ ಓಪನ್ ಮಾಡಿಕೊಂಡು ಎಡಿಟಿಂಗ್ ಎಲ್ಲ ಇವರೇ ಇಬ್ಬರೇ ಹುಡುಗರೇ ಕಲಿತು ನಾಗರಭಾವಿನಲ್ಲಿ ಒಂದು ಹೊಸ ಸ್ಟುಡಿಯೋ ಸೆಟಪ್ ಅನ್ನ ಮಾಡಿಕೊಂಡು ಎಡಿಟಿಂಗ್ ಕೂಡ ಒಬ್ಬ ನುರಿತ ಎಡಿಟರ್ ಹತ್ರ ಒಂದು ಎಡಿಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಅವರಿಗೆ ಭಗವಂತ ಒಳ್ಳೆ ಆರಂಭವನ್ನು ಕೊಡಲಿ. ಈ ಆರಂಭದಿಂದ ನಿಮ್ಮ ಸಿನಿಮಾ ಜರ್ನಿ ಆರಂಭವಾಗಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ನಮ್ಮ ಕಡೆಯಿಂದ ತಪ್ಪಾಯಿದ್ರೆ ಕ್ಷಮೆ ಇರಲಿ. ಈ ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸರ್ ನನ್ನ ಹೆಸರು ಮಂಜುನಾಥ್ ಬಡಿಗೇರ್ ಅಂತೇಳಿ, ನಿರ್ದೇಶಕ ಮತ್ತು ನಾಯಕ ನಟನಾಗಿ ನಟನಿಸಿದ್ದೀನಿ ಇದರಲ್ಲಿ. ಸಿನಿಮಾದ ಅಂದ್ರೆ ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಏನೋ ಒಂದು ಅನ್ಕೊಂಡು ನಂಗೆ ಏನೋ ಒಂದು ಸಾಧಿಸ್ಬೇಕು ನಾನು ಅಂತ ಒಂದು ಹೋದಾಗ ಅವಳನ್ನ ನಿನ್ಗೆ ಒಳ್ಳೇದು ಮಾಡ್ತೀನಿ, ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಟ್ಕೊಂಡು ಅವಳ ಹತ್ರ ಅವಳಿಂದ ಏನು ಅವಳ ಹಿಂದೆ ಯಾವ್ದೇ ತರ ಆಟ ಆಡ್ತಾರೆ ಕೆಲವು ಜನ ದುಡ್ಡಿರೋರು ಅಂತೇಳಿ ಆತರ ಇಟ್ಕೊಂಡು ಆಮೇಲೆ ಅದನ್ನ ತಡಿಬೇಕು ಅಂತ ಇಬ್ರು ಊರು ಇರ್ತಾರೆ. ಈ ತರ ಒಂದು ಇಟ್ಕೊಂಡು ಕತೆ ಇಟ್ಕೊಂಡು ಹೋಗಿದೀವಿ. ತುಂಬಾ ನರ್ವಸ್ ಆಗ್ತಾ ಇದ್ದೀನಿ ಸರ್, ಬೇಜಾರ ಮಾಡಿ. ಯಾವ್ದ್ರ ಬಗ್ಗೆ ಆರಂಭ ಇದೆ ಸರ್? ಆರಂಭ ಅಂದ್ರೆ ಸರಿ, ಈಗ ಅದೇ ಕತೆ ಹೇಳ್ಬೇಕಂದ್ರೆ ಏನು ತೊಂದರೆ ಇಲ್ಲ ಸರ್. ಕತೆ ಹೇಳೋದ್ರಿಂದ ಅದು ನಾವೇನೋ ಎಕ್ಸ್ಟ್ರಾಡಿನರಿ ಮಾಡಿದೀವಿ, ಬೇರೆ ತರ ಕತೆ ಮಾಡಿದೀವಿ ಅಂತ ಏನಿಲ್ಲ ಸರ್. ಅಂದ್ರೆ ಈಗ ದಿನನಿತ್ಯದಲ್ಲಿ ನಾವು ಇಂಡಿಯಾದಲ್ಲಿ ನೋಡೋದೆ ಸರ್, ಒಂದ್ ಹುಡುಗಿ ಮೇಲೆ ಅತ್ಯಾಚಾರ ಆಗೋದೇನೆ. ಅದನ್ನ ನಾವ್ ಹೆಂಗ್ ಆಗ್ತಾ ಇದೆ ಅಂದ್ರೆ, ಒಂದ್ ಎರಡ್ ದಿನ ಏನೋ ಬರುತ್ತೆ, ಎಲ್ಲ ನೋಡ್ತೀವಿ, ಅದಕ್ಕಿನ ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಏನೋ ಮಾಡ್ತೀವಿ, ಅದನ್ನ ಮರ್ತೋಗ್ಬಿಡ್ತೀವಿ. ನೆಕ್ಸ್ಟ್ ಅದನ್ನ ಹೆಂಗ್ ಅದನ್ನ ತಡೆ ಹೆಂಗ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ನಮ್ಗೆ ಇನ್ನು ನಮಗೂ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಸಿಕ್ಕಿಲ್ಲ ಸರ್. ಆ ಕ್ಲೈಮ್ಯಾಕ್ಸ್ ಆಗೇನೇ ಇಬ್ಬರು ಹುಡುಗರು ಓಡಾಡ್ತಿದ್ದಾರೆ ಸಿನಿಮಾದಲ್ಲಿ. ಪಕ್ಷಿ ಇದೆಲ್ಲ ತೋರಿಸಿರೋದು ಅದೊಂದು ಅವಳ ಪ್ರಾಜೆಕ್ಟ್ ಸರ್. ಅದೊಂದು ಅವಳದೊಂದು ಅದೇನೋ ಒಂದು ಮಾಡ್ತಿರ್ತಾಳೆ. ನೀವು ಈ ಫೀಲ್ಡ್ ಬರೋ ಕಾರಣ ಮುಂಚೆಯಿಂದ ಸರ್, ಚಿಕ್ಕನಿದ್ದಾಗಿಂದ ಸರ್. ಹಿನ್ನೆಲೆ ನಮ್ ದೇವಸ್ಥಾನದ ಅರ್ಚಕರು ಸರ್. ನಾವು ಮುಂಚೆಯಿಂದ ಕಲೆಯಲ್ಲಿ ಆಕ್ಟಿಂಗ್ ಡೈರೆಕ್ಷನ್ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಹಂಗಾಗಿ ಕೆಲವೊಂದು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದೆ ಹುಬ್ಳಿಯಲ್ಲಿದ್ದಾಗ ಮಾಡಿ, ಕೆಲವೊಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗೆಲ್ಲ ಕೆಲಸ ಮಾಡಿದೆ. ಆಮೇಲೆ ಒಂದು ಕತೆ ಇತ್ತು ನನ್ನ ಹತ್ರ ಮಾಡ್ಬೇಕು ಅಂತ. ನಾವೇ ಫ್ರೆಂಡ್ ಸರ್ಕಲ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಲಾಕ್ಡೌನ್ ಬಿಫೋರ್, ಕರೋನಾಕ್ಕಿಂತ ಮುಂಚೆ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಸ್ಟಾಪ್ ಆಯ್ತು ಅಂದ್ರೆ ಬಜೆಟ್ ಎಲ್ಲ ಆಗಿ. ಆಮೇಲೆ ಸಾಂಬಾಯಿ ಆಚಾರ್ಯ ಅಂತ ಗೊತ್ತಾದ್ರು, ಅವರು ಸಿನಿಮಾ ನಾನು ಮಾಡ್ತೀನಿ ಚೆನ್ನಾಗಿ ಮಾಡಿದಾರೆ ಅಂತೇಳಿ ಪ್ರೊಡ್ಯೂಸ್ ಮಾಡಿ ಇಲ್ಲಿವರೆಗೂ ತಗೊಂಡಿದ್ದೆ ಸರ್. ಶೂಟಿಂಗ್ ಮಾಡಿದ್ವಿ ಸರ್, ಹುಬ್ಳಿ ಧಾರವಾಡ ಸೇರ್ಸಂಗಿ ರಾಮದುರ್ಗ ಬೆಳಗಾವಿ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ ಸರ್. ಬೇರೆ ಯಾರ್ಯಾರು ಆರ್ಟಿಸ್ಟ್ ಇದ್ದಾರೆ ಸರ್ ಇದರಲ್ಲಿ? ಸರ್ ಗಣೇಶ್ ರಾವ್ ಇದ್ದಾರೆ, ಮಂಜು ಪಟ್ಲ ಅಂತ ಇನ್ನೊಬ್ಬರು ಪೊಲೀಸ್ ಕ್ಯಾರೆಕ್ಟರ್ ಹುಬ್ಳಿ ಇದೆ ಸರ್, ಬರೋಕ್ಕಾಗಿಲ್ಲ ಅವ್ರಿಗೆ. ಆಮೇಲೆ ಪೃಥ್ವಿರಾಜ್ ಅಂತ ಹೀರೋ. ಆಮೇಲೆ ಸರ್ ಕಳನಾಕಿನ ಮಾಡಿದ್ದಾರೆ ಪ್ರಭು ಅಂತೇಳಿ, ಅವರು ಕಳ ಒಬ್ಬ ವಿಲನ್ ಕ್ಯಾರೆಕ್ಟರ್, ಇನ್ನಿಬ್ರು ವಿಲನ್ ಇದ್ರು ಹುಬ್ಳಿ ಸರ್, ಅವರು ಬರೋಕ್ಕಾಗಿಲ್ಲ. ಹೀರೋ ನಿಶಿತಾ ಶೆಟ್ಟಿ ಅಂತೇಳಿ ಸರ್ ಹುಬ್ಳಿಯಲ್ಲಿ ಇದ್ದಾರೆ, ಇನ್ನೊಬ್ರು ದಿವ್ಯ ಅಂತೇಳಿ. ಹಾ ಸರ್, ಒಬ್ರು ಇಲ್ಲೇ ಇದಾರೆ, ಬರ್ತಿದ್ದಾರೆ. ಇಷ್ಟು ದಿನ ಆಯ್ತು ಸಿನಿಮಾ ಸರ್? ಸ್ಟಾರ್ಟ್ ಮುಹೂರ್ತ ಮಾಡಿ ತುಂಬಾ ದಿನ ಆಯ್ತು ಸರ್. ಅಂದ್ರೆ ಮಧ್ಯದಲ್ಲಿ ಲಾಕ್ಡೌನ್ ಆದ್ಮೇಲೆ ನಿಂತ್ಕೊಂಡ್ಬಿಟ್ಟಿತ್ತು, ಆಯ್ತು ಬಿಡು ಆಗೋದಿಲ್ಲ ಅನ್ಕೊಂಡಿದ್ವಿ. ಅದಾದ್ಮೇಲೆ ಮತ್ತೆ ಏನೋ ಮಾಡಿ ನಿರ್ಮಾಪಕರಿಗೆ ಇಟ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ವಿ ಸರ್. ಸಿನಿಮಾ ಯಾವ್ದು July 7 ಆಗ್ತಾ ಇದೆ ಸರ್. ರಿಲೀಸ್ ನಾರ್ತ್ ಕರ್ನಾಟಕ ಮಾಡ್ತಾ ಇದ್ವಿ ಸರ್, ಥಿಯೇಟರ್ಸ್ ಎಲ್ಲ ಸಿಂಗಲ್ ಸ್ಕ್ರೀನ್ ಎಲ್ಲ.
ಬೆಂಗಳೂರಲ್ಲ ಮಲ್ಟಿಪ್ಲೆಕ್ಸ್ ಮಾಡೋಣ ಅನ್ಕೊಂಡ್ರೆ ಅಂದ್ರೆ ಅದೇ ಸರ್ ಹೇಳಿದ್ನಲ್ಲ ಸರ್ ಈಗ ಹಂಗೆ ಕೆಲವೊಂದು ಹೋರಾಟಗಾರ ಇದಾರೆ ಈಗ ಇದ್ರ ಅಪೋಸಿಟ್ ಹೋರಾಟ ಅಂತರ್ಗೆಲ್ಲ ಹಿಡ್ಕೊಂಡು ಈ ಸಿನಿಮಾ ಮುಟ್ಟಿಸ್ಬೇಕು ಜನರಿಗೆ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀನಿ. ಕರೀತಿರಲ್ಲ ಒಂದು ಇದ್ರ ಬಗ್ಗೆ ಒಂದು ಹುಡುಗಿ ಬಗ್ಗೆ ಹೋರಾಡೋದು ಅವಳಿಗೆ ಮೋಸ ಆಗಿರುತ್ತೆ ಅದ್ರ ಬಗ್ಗೆ ಇಬ್ರು ಹುಡುಗರು ಏನ್ ಡಿಸಿಷನ್ ತಗೋತಾರೆ ಅವರು ಆತರ ಇರುತ್ತೆ. ಬಟ್ ಅವ್ರಿಗೆ ಕ್ಲೈಮ್ಯಾಕ್ಸ್ ಆಗಿರಲ್ಲ ಕ್ಲೈಮ್ಯಾಕ್ಸ್ ಇರಲ್ಲ ಕಥೆಗಂತ ಎಲ್ಲ ಸೇರಿ ಅದನ್ನ ಹೆಂಗ್ ತಡೆಗಟ್ಟಬೇಕು ಅಥವಾ ಏನ್ ನಾವು ತಗೋಬೇಕು ಅನ್ನೋದನ್ನೇ ನಮ್ಮ ಕಥೆಯಲ್ಲಿ ಇದೆ ಸರ್. ಸಿನಿಮಾ ನೋಡಿದಾಗ ಅದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ನೋಡಿ ಒಂದ್ ಅನ್ಯಾಯ ಆಗಿರೋ ಹುಡುಗಿಗೆ ಸಹಾಯ ಮಾಡಕ್ ಹೋಗಿ ಇಬ್ರು ಯುವಕರು ಅವರೇ ಯಾವ ರೀತಿ ಒಂದು ಆ ಕಾನೂನು ಕೈಗೆ ಸಿಗಾಕೋತಾರೆ ಆ ಒಂದು ದುಷ್ಟ ಕೂಟದಲ್ಲಿ ಸಿಗಾಕೊಂಡು ಕಷ್ಟವನ್ನು ಅನುಭವಿಸ್ತಾರೆ ಅನ್ನೋದು ಇವ್ ಕತೆ ತಿರುಳುದು. ಮೇಡಮ್ ಅವ್ರು ಕೇಳಿದಾಗ ಹಕ್ಕಿಗಳಿಗೆ ಯಾಕೆಂದ್ರೆ ಹಕ್ಕಿ ಬಗ್ಗೆ ಅವರು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ. ಆ ಹುಡುಗಿಗೆ ಸಹಾಯ ಮಾಡ್ತೀನಿ ಅಂತ ಕೆಲವು ಸಮಾಜ ಘಾತಕರು ಅವಳನ್ನ ಬೇರೆ ರೀತಿಲಿ ಬಳಸ್ಕೊಂಡು ಆ ಹುಡುಗಿನ ಸಾಯಿಸ್ಬಿಡ್ತಾರೆ ರೇಪ್ ಮಾಡಿ. ಸೊ ಆ ಒಂದು ಸನ್ನಿವೇಶನ ಆ ಹುಡುಗಿ ತಂದೆ ಮತ್ತು ತಾಯಿಯಿಂದ ಇವರಿಬ್ಬರು ಗೊತ್ತಾಗುತ್ತೆ. ಈ ಹುಡುಗರು ಇನ್ವಾಲ್ವ್ ಆಗ್ತಾರೆ ಆ ಹುಡುಗನ ಮಟ್ಟ ಹಾಕೋದಕ್ಕೆ. ಕೊನೆಗೆ ಇವ್ರ ಮೇಲೆ ಅದು ಅಪಾದನೆ ಬರುತ್ತೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಟ್ರಿ ಆಗುತ್ತೆ, ರಾಜಕೀಯದವ್ರು ಎಂಟ್ರಿ ಆಗ್ತಾರೆ, ಬೇರೆ ಬೇರೆ ಸಮಾಜದವ್ರು ಎಂಟ್ರಿ ಆಗಿ ಆ ಯಾವ ರೀತಿ ಕೆಲವು ಸಮಾಜಘಾತಕ ಶಕ್ತಿಗಳು ಯುವಕರನ್ನ ಬಳಸ್ಕೋತಾರೆ ಅನ್ನೋದು ಕತೆ ತಿರುಳು. ಇದರಲ್ಲಿ ನಿರ್ಭಯ ಸರ್ ಹಿಂದೆ ಕತೆ ನಿರ್ಭಯ ಆಗ್ತಾನೆ ಸರ್ ನಿಮ್ಮ ಸುರೇಶ್ ಅಂತ ಪ್ರೊಡ್ಯೂಸರ್ ತಮ್ಮ ಏನಾದ್ರು ಕನ್ನಡದಲ್ಲಿ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇದು ಆಕ್ಚುಲಿ ನಾವು ಆಂಧ್ರದವರು ಆಕ್ಚುಲಿ ಫಸ್ಟ್ ಟೈಮ್ ನಾವು ಇದು ಮೂವಿ ಮಾಡ್ತಾ ಇರೋದು. ಸೊ ಇದರಿಂದ ಆಕ್ಚುಲಿ ಮಂಜು ಅವರು ಸಾರಿ ಇದು ಆಂಧ್ರದವರು ನಾವು ಆಕ್ಚುಲಿ. ಸೊ ಫಸ್ಟ್ ಟೈಮ್ ಮೂವಿ ಮಾಡ್ತಾ ಇರೋದು ತುಂಬಾ ಸಂತೋಷವಾಗಿದೆ ಆಕ್ಚುಲಿ. ಸೊ ಇದು ಆಗಿರೋದು ಬಿಕಾಸ್ ಆಫ್ ಮಂಜುವಿಂದ. ಮಂಜು ನಮ್ಗೆ ಪರಿಚಯದವರು, ಸಿರ್ಸಂಗಿ ನಾರ್ತ್ ಕರ್ನಾಟಕದಲ್ಲಿ ಗೊತ್ತಾಗಿರೋರು. ಸೊ ಅದರಿಂದ ನಾವು ಆಕ್ಚುಲಿ ಎಲ್ಲ ನೋಡ್ತಾ ಇರೋದು ಯಾರೋ ಬೇರೆಯವ್ರು ತೆಗೀರು ನೋಡ್ತಾ ಇದೀವಿ, ನಾವೇ ಪಿಕ್ಚರ್ ತೆಗಿತಾ ಇದೀವಿ ಅಂತ ತುಂಬಾ ಸಂತೋಷವಾಗಿದೆ ನಮಗೆ. ಸೊ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ, ಒಂಥರ ಎಲ್ಲ ಸಪೋರ್ಟ್ ಬೇಕು ಅಂತ ಇದೀವಿ ಆಕ್ಚುಲಿ. ಸೊ ಅಷ್ಟೇ. ನನ್ನ ಹೆಸರು ಪೃಥ್ವಿರಾಜ್ ಅಂತ, ಆರಂಭ ಚಿತ್ರದ ನಾಯಕ ನಟ. ಚಿತ್ರ ಶುರುವಾಗಿ 2-3 ವರ್ಷ ಆಯಿತು, ಆದರೆ ಶೂಟಿಂಗ್ ಮಾಡಿದ್ದು ಡೇಸ್ ಕಡಿಮೆ. ಯಾಕೆ 2-3 ವರ್ಷ ಆಯಿತು ಅಂದರೆ 2 ಟೈಮ್ ಲಾಕ್ಡೌನ್ ಬಂತು. ಲಾಕ್ಡೌನ್ ಬಂದಮೇಲೆ ಕೆಲವೊಂದು ಪರ್ಸ್ನಲಿ ಪ್ರಾಬ್ಲಮ್ಸ್ ಹಾಗೂ ಶೂಟಿಂಗು ಪರ್ಮಿಷನ್ ಇರಲಿಲ್ಲ. ನಾವು ಇಲ್ಲಿ ಏನು ಅನ್ಕೊಂಡಿದ್ವಿ ಲೊಕೇಶನಲ್ಲಿ, ಆ ಲೊಕೇಶನಲ್ಲೂ ಕೆಲವೊಂದು ಶೂಟಿಂಗ್ ಪ್ರಾಬ್ಲಮ್ಗಳಾಯಿತು. ಹಂಗು ಹಿಂಗು ಮಾಡಿ ಒಂದು 60-70 ಡೇಸ್ ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನೇನು ಜುಲೈ 7th ಸಿನಿಮಾ ರಿಲೀಸ್ ರೆಡಿ ಇದೆ. ಇದು ನಾವು ಮಾಡ್ತಿರೋ ಪ್ರೆಸ್ ಮೀಟು ಮೊದಲನೇ ಪ್ರೆಸ್ ಮೀಟ್ ಬೆಂಗಳೂರಲ್ಲಿ. ನೆಕ್ಸ್ಟ್ ಇನ್ನು ಹುಬ್ಳಿ, ಬೆಳಗಾಂ, ಬಾಗಲಕೋಟೆ, ಧಾರವಾಡ, ಟೋಟಲಿ ನಾರ್ತ್ ಕರ್ನಾಟಕ ಏನಿದೆ ಎಲ್ಲ ಪ್ರಮೋಷನ್ ಪ್ಲಾನ್ ಮಾಡ್ತಿದ್ವಿ. ರೋಡ್ ಸೈಡ್ ಪಬ್ಲಿಸಿಟಿ ಆಗಿರ್ಬೋದು ಅಥವಾ ಜನಗಳ ಹತ್ರ ಹೋಗಿ ನಮ್ಮ ಕಂಟೆಂಟ್ನ ರೀಚ್ ಮಾಡಿಸೋದಾಗಿರ್ಬೋದು, ಎಲ್ಲ ಥರದ ಪಬ್ಲಿಸಿಟಿ ಪ್ಲಾನ್ ಮಾಡ್ತಿದ್ವಿ. ಮಾಧ್ಯಮದವರ ಸಪೋರ್ಟ್ ಹಾಗೂ ಯೂಟ್ಯೂಬರ್ಸ್ ಏನು ಇದ್ದಾರೆ, ಟೋಟಲಿ ಎಲ್ಲ ಸ್ನೇಹಿತರು ಎಲ್ಲ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಒಂದ್ ಹುಡುಗಿ ಏನ್ ಹೋರಾಟ ಮಾಡ್ತಾರಲ್ಲ, ಆ ಹುಡುಗಿಯ ಬಾಯ್ ಫ್ರೆಂಡ್ ಅಂತ ಹೇಳ್ಬೋದು ಸರ್. ಆ ಹುಡುಗಿಗೋಸ್ಕರ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀವಿ ಸರ್. ಸಿನಿಮಾದಲ್ಲಿ ಅವ್ರು ಏನ್ ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ ಹಕ್ಕಿಗಳ ಬಗ್ಗೆ, ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀವಿ. ದುರದೃಷ್ಟವಶಾತ್ ಆ ಹುಡುಗಿ ಕತೆ ಗಣೇಶ್ ಸರ್ ಹೇಳಿದಾಗೆ ಸಮಾಜ ಘಾತಕರ ಕೈಲಿ ಸಿಕ್ಕು, ಅದು ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಅದರಿಂದ ಒಂದು ರಿವೆಂಜ್ ತೀರಿಸ್ಕೊಳಕ್ ನಿಲ್ಸ್ಕೊಂತೀವಿ ಸರ್. ನನ್ನ ರಿವೆಂಜ್ಗೆ ಸಪೋರ್ಟ್ ಆಗಿ ನಿಲ್ಲೋದು ನಮ್ಮ ನಿರ್ದೇಶಕ ಹಾಗೂ ನಾಯಕ ನಟ, ಈ ಚಿತ್ರದ ನಾಯಕ ನಟ ಮಂಜು ಸರ್ ಅವರು ಇಬ್ರು ಸೇರಿ ಆ ಹುಡುಗಿಗೆ ಅದ ಅನ್ಯಾಯದ ವಿರುದ್ಧ ಹೋರಾಡ್ತೀವಿ ಸರ್. ಅಷ್ಟೇ. ನಾಯಕ ನಟಗೆ ಮಾಡ್ತಿರೋ ಮೊದಲನೇ ಸಿನಿಮಾ ಸರ್. ಮೊದಲು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ವಿ, ಹೀರೋ ಮಾಡ್ತಿರೋ ಫಸ್ಟ್ ಸಿನಿಮಾ ಸರ್.
ನೆಕ್ಸ್ಟ್ ಕೊಟ್ಟು. ನಾನು ಈ ಚಿತ್ರದಲ್ಲಿ ಕಳನಾಯಕ ನಟನಾಗಿ ಪಾತ್ರ ಮಾಡಿದ್ದೇನೆ. ಈ ಸಿನಿಮಾದಲ್ಲಿ ನಡೆಸೋಕೆ ಚಾನ್ಸ್ ಕೊಟ್ಟಂತ ಮಂಜುನಾಥ್ ಸರ್ಗೆ ಥ್ಯಾಂಕ್ಸ್, ಹಾಗೆ ಇಲ್ಲಿ ಬಂದಂತ ಎಲ್ಲಾ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಂದು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಯಾವ ತರ ಅಂದ್ರೆ, ಒಂದು ಒಳ್ಳೆ ಹೆಸರು ಮಾಡಿರುವಂತ ಅಥವಾ ಸಿಕ್ಕಾಪಟ್ಟೆ ದುಡ್ಡು ಮಾಡಿರುವಂತ ಒಬ್ಬ ಬಿಸ್ನೆಸ್ ಪರ್ಸನ್ ಒಂದು ಹೆಣ್ಣನ್ನ ಹೆಂಗೆ ಯೂಸ್ ಮಾಡ್ಕೊಂತಾನೆ, ದುಡ್ಡಿನ ಆಮಿಷ ಒಡ್ಡಿ ಯಾವ ತರ ಯೂಸ್ ಮಾಡ್ಕೊಂತಾರೆ ಅನ್ನೋದೇ ನಂದು ಒಂದು ಕ್ಯಾರೆಕ್ಟರ್ ಆಗಿದೆ ಈ ಸಿನಿಮಾದಲ್ಲಿ. ಇನ್ನೇನು ನನಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ನಮಸ್ಕಾರ, ನಾನು ಪ್ರಶಾಂತ್ ಬಾಗೂರ್. ಈ ಸಿನಿಮಾನ ವಿತರಣೆ ಮಾಡ್ತಾ ಇರೋ ಸತ್ಯಾಸಿನಿ ಡಿಸ್ಟ್ರಿಬ್ಯೂಟರ್ಸ್ನ ಬಿಸ್ನೆಸ್ ಹೆಡ್. ಆರಂಭ ಸಿನಿಮಾ ಜೊತೆ ನಮ್ಮ ಒಂದು ಜರ್ನಿ ತುಂಬಾ ಹಿಂದೆನೆ ಸ್ಟಾರ್ಟ್ ಆಗಿತ್ತು. ಸುಮಾರು ದಿನಗಳಿಂದ ಅವ್ರು ನಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಮಂಜು ಅವರು ವಿಜಯಾನಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಸೊ ಅವ್ರು ನಮ್ಮ ಹತ್ರ ಬಂದಾಗ ಆಸ್ ಯೂಶುವಲ್ ಸರ್ ಹೇಳ್ದಾಗೆ ಟೈಟಲ್ ಚೇಂಜ್ ಇತ್ತು ಆಕ್ಚುಲಿ, ಬಟ್ ಇವಾಗ ಅವ್ರು ಏನಿಟ್ಟಿದ್ದಾರೆ ಆರಂಭ ತುಂಬಾ ಒಳ್ಳೆ ಟೈಟಲ್, ಅದು ತುಂಬಾ ಚೆನ್ನಾಗಿ ಸೌಂಡ್ ಆಗುತ್ತೆ. ವಿತರಣೆ ಅಂತ ಬಂದಾಗ ನಾವು ನೋಡೋದು ಕಾಂಟೆಂಟ್ ನ ಸತ್ಯಾಸಿನಿ ಡಿಸ್ಟ್ರಿಬ್ಯೂಟರ್ಸ್ ಯಾವತ್ತೂ ಒಳ್ಳೆ ಕಾಂಟೆಂಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊತ ಬಂದಿದೆ. ಅದರಲ್ಲೂ ಹೊಸಬರಿಗೆ ನಮ್ ಸಪೋರ್ಟ್ ನಾವು ಸಪೋರ್ಟ್ ಮಾಡಬೇಕು ಅಂತ ತುಂಬಾ, ಅದಕ್ಕೇನ್ ಸಿನಿಮಾಗೆ ಏನ್ ಬೇಕು, ವಿತರಣೆ ಅಂತ ಬಂದಾಗ ಏನ್ ಮಾಡಬೇಕು ಏನ್ ಮಾಡಬಾರ್ದು, ಎರಡು ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಡಿಸ್ಕಸ್ ಮಾಡಿ ಪ್ರೊಡ್ಯೂಸರ್ ಸರ್ ಜೊತೆಗೆ ಮತ್ತೆ ಡೈರೆಕ್ಟರ್ ಜೊತೆಗೆ ಈ ಸಿನಿಮಾಗೆ ಏನ್ ಮಾಡಬೇಕು ಅಂದ್ರೆ, ಪ್ರತಿಯೊಂದು ಸಿನಿಮಾಗೂ ಒಂದು ಟಾರ್ಗೆಟೆಡ್ ಆಡಿಯನ್ಸ್ ಬೇಸ್ ಅಂತ ಇರುತ್ತೆ. ಸೊ ಅದನ್ನ ನಾವು ಟಚ್ ಮಾಡಬೇಕು. ಸೊ ಅದನ್ನ ಟಚ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ನಾವು ಈಗ ಏನು ನಮ್ಮ ಟ್ರೆಡಿಷನಲ್ ವೇ ಆಫ್ ಅಪ್ರೋಚ್ ಏನಿದೆ ನಮ್ಮ ಗಾಂಧಿನಗರದಲ್ಲಿ ಅದನ್ನ ಬಿಟ್ಟು ಅದ್ರ ಹೊರತಾಗಿ ನಾವು ಹೊಸದಾಗಿ ಏನ್ ಮಾಡಬಹುದು ಅನ್ನೋದನ್ನ ಸದಾ ನಾವು ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲೂ ನಾವು ಹುಡುಕ್ತಾ ಇರ್ತೀವಿ. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ನೋಡಿದಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು ಮಂಜು ಅವರು. ಫಸ್ಟ್ ಆಫ್ ಆಲ್ ಒಂದಷ್ಟು ಲ್ಯಾಗ್ ಇದೆ ಅಂತ ಹೇಳಿದ್ವಿ, ಬಟ್ ಅದನ್ನ ತುಂಬಾ ಚೆನ್ನಾಗಿ ಕರೆಕ್ಟ್ ಮಾಡ್ಕೊಂಡ್ರು, ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕು ನಾನು. ಯಾಕಂದ್ರೆ ಯಾವ ಡೈರೆಕ್ಟರ್ ಅದನ್ನ ಮಾಡಲ್ಲ. ವಿತರಣೆ ಅಂತ ಬಂದಾಗ ನಾವು ಬಂದಿದೀವಿ ಸಿನಿಮಾ ತಗೊಳ್ಳಿ ಇದನ್ನ ಇಷ್ಟು ಥಿಯೇಟರ್ ಕೊಡಿಸಿ ಅಷ್ಟು ಥಿಯೇಟರ್ ಕೊಡಿಸಿ ಅಂತ ಹೇಳ್ತಾರೆ, ಬಟ್ ಅವ್ರ ಹಂಗಲ್ಲ, ನಮ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದಕ್ಕೆ ಏನ್ ಮಾಡಬೇಕು ಏನ್ ಮಾಡಬಾರ್ದು. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್ಸ್ ಅವರು, ತುಂಬಾ ಥ್ಯಾಂಕ್ಸ್. ಸೊ ಇಂಥ ಯೂತ್ಸ್ಗೆ ನಿಮ್ಮಂತ ಪ್ರೊಡ್ಯೂಸರ್ಸ್ ಬೇಕು. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡಲ್ಲ, ಈ ಹೊಸಬ್ರು ಸಿನಿಮಾ ಅಂತ ಬಂದಾಗ ತುಂಬಾ ಅಸಡ್ಡೆಯಿಂದ ನೋಡ್ತಾರೆ ಸಿನಿಮಾಗಳನ್ನ. ಸೊ ಅದಾಗ್ಬಾರ್ದು, ಯಾಕಂದ್ರೆ ಪ್ರತಿಭೆ ಅನ್ನೋದು ಎಲ್ಲಾ ಕಡೆ ಇರುತ್ತೆ. ಸೊ ಅದು ನೋಡಬಹುದು ಮಂಜು ಅವರು ಇವತ್ತೇ ಸ್ವಲ್ಪ ಡಲ್ ಆಗಿದ್ದಾರೆ, ಬಟ್ ಅವ್ರ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಾಮಿಸಿಂಗ್ ಆಗಿ. ಇಲ್ಲ ಸ್ವಲ್ಪ ಲೇಟ್ ಆಯ್ತು ಅಂತ ಸ್ವಲ್ಪ ಟೆನ್ಷನ್ ಕೂಡ ಮಾಡಿದ್ದೀನಿ. ಸೊ ಅದೇ ಒಂದು ಅನುಭವ ಇಟ್ಕೊಂಡು ಈ ಒಂದು ಚಿತ್ರದಲ್ಲಿ ನನಗೂ ಕೂಡ ಮಂಜುನಾಥ್ ಬಡಿಗೇರ್ ಸರ್ ಒಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನ್ನ ಪಾತ್ರ ಅಂದ್ರೆ ಹೇಳ್ಬೇಕಂದ್ರೆ, ಪ್ರೊಫೆಸರ್ ಹೇಳಿದಾಗೆ ಒಂದು ರಿಚ್ ಆಗಿರೋ ಪರ್ಸನ್ ಈ ಒಂದು ಸಮಾಜದಲ್ಲಿ ಈ ಒಂದು ಹೆಣ್ಣನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾರ ಅನ್ನೋದು ಈ ಒಂದು ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಖಳನಾಯಕನಾಗಿ ಮಾಡಿರೋದು ಇದು ನನ್ನ ಮೊದಲನೇ ಚಿತ್ರ, ಅಷ್ಟೊಂದು ಅನುಭವ ಕೂಡ ಇಲ್ಲ. ಆದ್ರೆ ನನ್ ಮೇಲೆ ಒಂದು ಪ್ರಾಮಿಸ್ ಅನ್ನ ಇಟ್ಕೊಂಡು ಈ ಚಿತ್ರದಲ್ಲಿ ನನಗೆ ಖಳನಾಯಕ ಪಾತ್ರವನ್ನ ಇಡೀ ಟೀಮ್ ನನ್ ಮೇಲೆ ಭರವಸೆ ಇಟ್ಕೊಂಡು ಕೊಟ್ಟಿದೆ. ಅದಕ್ಕೆ 100% ಕೂಡ ನಾನು ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ಅದಕ್ಕೋಸ್ಕರ ಎಲ್ಲ ತಂಡಕ್ಕೆ ನನ್ನ ಪರವಾಗಿ ತುಂಬಿರೋದ ಧನ್ಯವಾದಗಳು. ಧನ್ಯವಾದಗಳು. ನಾನು ವರ್ಕ್ ಮಾಡಿದ್ದೀನಿ ಈ ಟೋಟಲ್ ಈ ಚಿತ್ರದಲ್ಲಿ ಒಂದು ಮೂರು ಸಾಂಗ್ ಇದೆ. ಮೂರು ಸಾಂಗು ಚೆನ್ನಾಗಿ ಬಂದಿದೆ, ಜೊತೆಗೆ ರೀರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಂಗೆ ವರ್ಕ್ ಕೊಟ್ಟಂತ ಪ್ರೊಡ್ಯೂಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಸಾಂಗ್ಸ್ ನ ಜಯಂಕರ್ ಆಡಿಯೋದಲ್ಲಿ ರಿಲೀಸ್ ಮಾಡ್ತಾ ಇದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ನಾಲ್ಕು ಗಂಟೆ ಪ್ರೆಸ್ ಮೀಟ್ ಕರೆದಿದೆ, ಅದು 6 ಗಂಟೆ ಬಂದಿದೆ. ಅವ್ರ ಟೀಮ್ ಜೊತೆ ಬರುವಾಗ ಲೇಟ್ ಆಗೋಯ್ತು, ನಾನು ರೆಡಿ ಇದ್ದೆ ಲೇಟ್ ಆಗೋ, ಸಾರಿ. ಹಾ, ಈ ಚಿತ್ರದಲ್ಲಿ ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ, ನಿಶ್ಚಿತ ಶೆಟ್ಟಿ ಅಂತ. ಇದು ನಂದು ಎರಡನೇ ಮೂವಿ. ಹಾ, ರಿಲೀಸ್ ಆಗಿರೋದ್ರಲ್ಲಿ ಇದು ನಂದು ಎರಡನೇ ಮೂವಿ ರಿಲೀಸ್ಗೆ ರೆಡಿ ಆಗಿರೋದು. ಮುಂಚೆ ನಾನು ಜಗನ್ನಾಥ ದಾಸರು ಅಂತ ಡಿವೋಷನಲ್ ಮೂವಿ ಮಾಡಿದ್ದೆ, ಇದು ನಂದು ಎರಡನೇ ಮೂವಿ. ಸೊ ಈ ಮೂವಿಲಿ ನನ್ನ ಪಾತ್ರ ಬಂದು ಆರ್ನಿಥಾಲಜಿಸ್ಟ್ ಅಂತ, ಅಂದ್ರೆ ಪಕ್ಷಿಗಳ ಬಗ್ಗೆ ರಿಸರ್ಚ್ ಮಾಡುವಂತ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಹೇಗ್ ಪ್ಲೇ ಆಗತ್ತೆ ಅಂದ್ರೆ, ಒಂದು ಸಾಫ್ಟ್ ಕಾರ್ನರ್ ಕ್ಯಾರೆಕ್ಟರ್ ಆತರ ಪ್ಲೇ ಆಗತ್ತೆ. ಸೊ ಈ ಪಕ್ಷಿಗಳು ರೇಡಿಯೇಷನ್ ಇಂದ ಹೇಗ್ ಸತ್ತೋಗ್ತಿರುತ್ತೆ, ಅದಕ್ಕೆ ಅಂತ ಒಂದು ಡಿವೈಸ್ ಏನ್ ಕಂಡು ಹಿಡಿತಾಳೆ ಹೀರೋಯಿನ್. ಆ ಡಿವೈಸ್ ಕಂಡು ಹಿಡಿದ ಮೇಲೆ ಏನೇನ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಾಳೆ, ಆ ಪ್ರಾಬ್ಲಮ್ ನ ಫೇಸ್ ಏನು ಕೊಟ್ಟಂತ ಇವ್ರಗಳಿಗೆ ಏನು ವಿಲನ್ಸ್ ಗಳಿಗೆ ಹೀರೋಗಳು ಹೇಗ್ ರಿವೆಂಜ್ ತಗೊಳ್ತಾರೆ ಅನ್ನೋದೇ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ದಯಮಾಡಿ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ,
ನಮ್ಮಂತ ಹೊಸಬ್ರನ್ನ ಎಲ್ಲರೂ ಸಪೋರ್ಟ್ ಮಾಡಬೇಕು, ಹಾಗೆ ಮೀಡಿಯಾದವರು ನಿಮ್ಮೆಲ್ಲ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದೆ, ಹಾಗೆ ಆಡಿಯನ್ಸ್ ಸಪೋರ್ಟ್ ಕೂಡ. ನಮ್ಮಂತ ಹೊಸ ಕಲಾವಿದರನ್ನ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು, ನಮ್ಗೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ದಯಮಾಡಿ ಸಪೋರ್ಟ್ ಮಾಡಿ, ಹಾಗೆ ದಯಮಾಡಿ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ. ಥ್ಯಾಂಕ್ ಯು. ಹಾಗೆ ಅಂದ್ರೆ ಅದು ಮೂವಿಲಿ ನೋಡಿದ್ರೆ ಗೊತ್ತಾಗತ್ತೆ ಸರ್, ಅದು ಡಿವೈಸ್ ಹೇಗ್ ವರ್ಕೌಟ್ ಆಗತ್ತೆ ಏನು ಅಂತ ಮೂವಿಲಿ ನೋಡಿದ್ರೆ ಗೊತ್ತಾಗತ್ತೆ. ಹಾಗೆ ನಾ ಈ ಮೂವಿಗೆ ಚಾನ್ಸ್ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಡೈರೆಕ್ಟರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಇಂತ ಹೊಸ ಕಲಾವಿದರನ್ನ ಬೆಳೆಸಿ ಸಪೋರ್ಟ್ ಮಾಡಿ, ಹೀಗೆ ಹೊಸ ಹೊಸ ಕಲಾವಿದರನ್ನ ತುಂಬಾ ಆಪರ್ಚುನಿಟೀಸ್ ಕೊಟ್ಟು ಹೊಸ ಹೊಸ ಮೂವಿ ಮಾಡ್ತಾ ಇರಿ, ತುಂಬಾ ಮೂವಿ ಪ್ರೊಡ್ಯೂಸ್ ಮಾಡಿ, ಈ ಮೂವಿ ನಿಮ್ಗೆ ಹಿಟ್ ಕೊಡ್ಲಿ, ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡುವ ಹಾಗೆ ಇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲ ಪಾಯನು ಪತ್ರಕರ್ತಕರ ಹತ್ರ ನಾನು ಸಾರಿ ಕೇಳ್ಕೊಳ್ತೀನಿ ಲೇಟ್ ಆಗಿ ಬಂದಿರೋದಕ್ಕೆ. ಥ್ಯಾಂಕ್ ಯು. ನರ್ವಸ್ ಆಗ್ತಾ ಇರ್ತಾರೆ ಸಿನಿಮಾನೇ ಮಾಡಿದ್ದೀರಾ ನರ್ವಸ್?